ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಪ್ರತಿಯೊಂದು ಗಿಡ ಸಿಗುತ್ತೆ, ಪ್ರತಿಯೊಂದು 11 ಗಿಡ ಸಿಗುತ್ತೆ, ಮತ್ತು ಶ್ರೀಗಂಧ, ಮಹಾಗಾನಿ, ಈ ತೆಂಗಿನ ಗಿಡ, ಮಾವು, ಚಿಕ್ಕು, ಪ್ರತಿಯೊಂದು ಫ್ರೂಟ್ಸ್ ಪ್ಲಾಂಟ್ ಸಿಗುತ್ತೆ. ಅದೇ ರೀತಿ ಅದಕ್ಕೆ ಯಾವ ರೀತಿ ಪ್ಲಾಂಟೇಷನ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಹೇಳ್ತೀವಿ. ನಾವೇ ಪ್ಲಾಂಟೇಷನ್ ಮಾಡಿಕೊಡ್ತೀವಿ, ಗಿಡ ನಾವೇ ಕೊಡ್ತೀವಿ, ಪ್ಲಾಂಟೇಷನ್ ನಾವೇ ಮಾಡಿ ನೀಟಾಗಿ ಕ್ಲೀನಾಗಿ ನಿಮಗೆ ಮಾಡಿಕೊಡ್ತೀವಿ. ಓಕೆನಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ಈಗ ನೋಡ್ತಾ ಇದ್ರಲ್ಲ, ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ. ಈಗ ನೋಡ್ತಾ ಇರ್ಬೋದು ನೀವು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ. ಇವತ್ತು ನಾವು ಸಾಧನೆಹಳ್ಳಿ ಗ್ರಾಮ, ಯಲಹಂಕ ತಾಲೂಕು, ಬೆಂಗಳೂರು, ಇದರ ರೂರಲಲ್ಲಿ ಇದ್ದೀವಿ ಇವತ್ತು ನಾವು. ಈಗ ಈ ತೋಟ ಬಂದು ಮಂಜುನಾಥ್ ಅಂತ. ನೀವು ಆಲ್ರೆಡಿ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೀರಾ. ನಾನು ಈ ವಿಡಿಯೋನ ಮತ್ತೆ ನೀವು ನೋಡಬೇಕಂದ್ರೆ ಕೆಳಗಡೆ ಒಂದು ಲಿಂಕ್ ಕೊಡ್ತೀನಿ, ಆ ಲಿಂಕಲ್ಲಿ ಇವ್ರದ್ದು ಹಳೆ ವಿಡಿಯೋ ಇದೆ, ನೋಡ್ಬೋದು ನೀವು. ಈಗ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಾಯಿಗಳು ಬಿಡೋದು. ಈಗ ನಾಟಿ ಮಾಡಿ ಈಗ 1 ವರ್ಷ ಆಗಿದೆ. ಇದರಲ್ಲಿ ಏನಾಗಿದೆಪ್ಪ ಅಂತಂದರೆ ನೀವು ನೋಡ್ಬೋದು, ಇದೆಲ್ಲ 1 ವರ್ಷ ತೋಟ ಇದೆಲ್ಲ ನೋಡಿ. ಇದು ಎಲ್ಲ 1 ವರ್ಷ ತೋಟ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ ನೋಡಿ. ಇಲ್ಲಿ ಈ ಕೆರೆ ಆಲ್ರೆಡಿ ಒಂದು ಸಲ ತುಂಬಿತ್ತು, ತುಂಬಿ ಸ್ವಲ್ಪ ಇದರಲ್ಲಿ ನೀರೆಲ್ಲ ನಿಂತಿತ್ತು. ಅದರಿಂದ ಈ ಗಿಡಗಳು ಅನ್ನೋದು ಸ್ವಲ್ಪ ಡೆವಲಪ್ಮೆಂಟ್ ಅನ್ನೋದು ಕಡಿಮೆ ಇದೆ. ಅದು ಮತ್ತೊಂದು ಏನಪ್ಪ ಅಂದರೆ ಇದಕ್ಕೂ ಗೊಬ್ಬರ ಯಾವುದೇ ರೀತಿ ಗೊಬ್ಬರಗಳು ಕೊಟ್ಟಿಲ್ಲ, ಯಾವುದೇ ರೀತಿ ಗೊಬ್ಬರಗಳು ಅನ್ನೋದನ್ನು ಕೊಟ್ಟಿಲ್ಲ. ಅದರಿಂದ ಕಾಯಿಗಳು ನೋಡ್ಬೋದು ನೀವು, ಕಾಯಿಗಳು ಅನ್ನೋದು ಚಿಕ್ಕ ಚಿಕ್ಕ ಈಗ ಬರ್ತಾ ಇದೆ ಕಾಯಿಗಳೆಲ್ಲನು. ಈಗ ಇನ್ನೊಂದು ವಾರದಲ್ಲಿ ಮಾರ್ಕೆಟಿಗೆ ಕಳಿಸ್ತಾರೆಲ್ಲ ಕಾಯಿದು. ಇದಕ್ಕೆ ಯಾವುದೇ ರೀತಿ ಗೊಬ್ಬರಗಳು ಹಾಕಿಲ್ಲ, ಯಾಕಂದರೆ ಎಷ್ಟೇ ಗೊಬ್ಬರಗಳು ಹಾಕಿದ್ರೂ ನೀರೆಲ್ಲ ನಿಂತಿತ್ತು. ಇದರಲ್ಲಿ ಯಾವುದೇ ರೀತಿ ಸಿಂಪರಣೆಯನ್ನು ಮಾಡಿಲ್ಲ ಅವರು. ಈಗ ಕೇಳೋಣ ಮಂಜುನಾಥ್ ಅವರು, ಮಂಜುನಾಥನವರು ನಮ್ಮ ಜೊತೆನೇ ಇದ್ದಾರೆ, ಮಾತಾಡೋಣ ಅವ್ರ ಜೊತೆ. ಅಣ್ಣ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಿಮ್ದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಆಯ್ತು ಒಂದು 8-9 ತಿಂಗಳು ಆಗ್ಬೋದು ಅಲ್ಲ ಅಪ್ಲೋಡ್ ಮಾಡಿದ್ದು. ಎಲ್ಲ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಅವರೆಲ್ಲ ಚೆನ್ನಾಗಿದ್ದಾರಲ್ಲ? ಚೆನ್ನಾಗಿದ್ದಾರೆ. ಈಗ ಇದು ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ? ಸರ್ ವರ್ಷದ ಮೇಲೆ 2 ತಿಂಗಳು. ಈಗ ಮೊದಲನೇದಾಗಿ ನಾನು ತೈವಾನ್ ಪಿಂಕ್ ಕೊಟ್ಟಿದ್ದೆ ನಿಮಗೆ. ಇದು ಲೈಟ್ ಪಿಂಕ್ ಸರ್. ಇದು ಲೈಟ್ ಪಿಂಕ್ ಕೊಟ್ಟಿರೋದು ಇವಾಗ. ಈ ಲೈಟ್ ಪಿಂಕ್ ಕೊಟ್ಟಿದ್ಯಲ್ಲ, ಈಗ ಅದೆಲ್ಲ ಫುಲ್ ನೀರು ನಿಂತಿತ್ತಲ್ಲ ಎಲ್ಲನು. ಆಲ್ಮೋಸ್ಟ್ ಆಲ್ರೆಡಿ ನೀರು ನಿಂತಿತ್ತು ಒಂದು 4 ತಿಂಗಳಿಂದ. 4 ತಿಂಗಳಿಂದ 1.5 ಅಡಿ ಫುಲ್ ನೀರು ನಿಂತಿತ್ತು. ಓಕೆ. ಅದರಿಂದ ಇದಕ್ಕೆ ಯಾವುದೇ ರೀತಿ ಗೊಬ್ಬರಗಳು ಹಾಕಿಲ್ಲ ನೀವು? ಯಾವುದು ಗೊಬ್ಬರನೂ ಹಾಕಿಲ್ಲ, ಔಷಧಿನೂ ಹೊಡಿಲ್ಲ, ಏನು ಮಾಡಿಲ್ಲ ಸರ್. ಓಕೆ ಓಕೆ ಓಕೆ. ಆದರೆ ಈ ಮಟ್ಟಕ್ಕೆ ಕಾಯಿ ಬಂದಿದ್ದೆ ಸರ್. ಓಕೆ ಓಕೆ ಓಕೆ. ನೀವು ಖುಷಿ ಆಗ್ತಾ ಇದ್ದಲ್ಲ ನೋಡಿ, ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಯಾವುದೇ ರೀತಿ ಗೊಬ್ಬರಗಳು ಹಾಕಿಲ್ಲ, ಇದಕ್ಕೂ ಫುಲ್ ನೀರು ನಿಂತು ಬಿಟ್ಟಿತ್ತಲ್ಲ, ಫುಲ್ ಎಲ್ಲ ಸಿಕ್ಕಾಬಿಟ್ಟು. ಇದರಲ್ಲಿ ಆಗಲೇ ನನಗೆ ಫೋಟೋನ ಕಳಿಸಿದ್ರೆ ನೀವು, ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದರೂ ಒಂದು 10 ಕೆಜಿ ಮೇಲಿದೆ ಕಾಯಿ. ಇದೆ ಸರ್, ಇದೆ. ಹ್ಞೂ, ನೀವು ನೋಡ್ತಾ ಇರ್ಬೋದು 10 ಕೆಜಿ ಮೇಲೆ ಕಾಯಿ ಇದೆ. ಇದನ್ನು ಒಂಚೂರು ಕಾಯಿ ಕಟಿಂಗ್ ಮಾಡ್ತೀರಾ? ಮಾಡ್ಕೊಡ್ತೀನಿ ಸರ್. ಹಾಂ, ಕಾಯಿ ಕಟಿಂಗ್ ಮಾಡಿ. ನೋಡ್ಬೋದು ಈಗ ತೈವಾನ್ ಲೈಟ್ ಪಿಂಕ್ ಅಂತ ಇದು. ಈಗ ನಿಮ್ಮ ಮುಂದೆ ಕಟಿಂಗ್ ಮಾಡ್ತಾ ಇದ್ದೀವಿ, ನಿಮ್ಮ ಕಟಿಂಗ್ ಮಾಡಿ ತೋರಿಸ್ತೀವಿ ನೋಡಿ. ಇದನ್ನ ಮೆಚ್ಯೂರ್ ಆಗಬೇಕಿದು. ಈಗ ನೋಡ್ಬೋದು ನೀವು ಈಗ ತೈವಾನ್ ಲೈಟ್ ಪಿಂಕ್ ಅಂತ ನೋಡಿ. ಮೊದಲನೇ ವರ್ಷ ಬೀಜ ಅನ್ನೋದು ಬರುತ್ತೆ, ಮತ್ತು 2ನೇ ವರ್ಷ ನಿಮಗೆ ಬೀಜ ಅನ್ನೋದನ್ನು ಕಡಿಮೆ ಬರುತ್ತೆ. ಈ ತಿರುಳು ಜಾಸ್ತಿ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು ಸುತ್ತಲ ಅನ್ನೋದನ್ನು ತಿರುಳು ಜಾಸ್ತಿ ಇದೆ ನಿಮಗೆ ನೋಡಿ. ಇದೆಲ್ಲ ತಿರುಳು ಬರುತ್ತೆ, ಒಳಗಡೆ ಮಾತ್ರ ಈ ಸ್ವಲ್ಪ ಬೀಜ ಇದೆ. ಇದು ಲೈಟ್ ಪಿಂಕ್ ನೋಡಿ, ನಿಮಗೆ ನೀಟಾಗಿ ಕ್ಲೀನಾಗಿ ತೋರಿಸ್ತೀನಿ. ಇದು ಲೈಟ್ ಪಿಂಕ್, ಇದು ಅಂದರೆ ವೈಟ್ಗೂ ಇದಕ್ಕೂ ನಿಮಗೆ ಕಣ್ಣಿಡೋಕ್ಕಾಗಲ್ಲ. ಇದು ಬೇಕಾದ್ರೆ ಇನ್ನೊಂದು ಕಾಯಿ ಕಟಿಂಗ್ ಮಾಡಿ ತೋರಿಸ್ತೀನಿ ಅಣ್ಣ. ಇನ್ನೊಂದು ಕಡೆ ಕಾಯಿ ಕಟಿಂಗ್ ಮಾಡೋಣ, ಇದನ್ನ ಇಟ್ಕೊಳ್ಳಿ. ಈಗೆಲ್ಲ ಮೀಡಿಯಮ್ ಸೈಜ್ ಇದೆ. ಹಾಂ, ದಪ್ಪಕಾಯಿ ತಗೊಳ್ಳಿ ಅಂತ ಬೇಡ. ಅದು ನೋಡ್ಬೋದು ಇಲ್ಲಿ ಕೆರೆ ಇದೆ. ಕೆರೆ ಇರೋದ್ರಿಂದ ಮಳೆ ಜಾಸ್ತಿ ಆಗಿ ಇದೆಲ್ಲ ನೀರು ನಿಂತಿತ್ತೆಲ್ಲನು. ಅದಕ್ಕೆ ಹಂಗಾಗಿ ಈ ಗಿಡ ಅನ್ನೋದನ್ನು ಸ್ವಲ್ಪ ಡೆವಲಪ್ಮೆಂಟ್ ಅನ್ನೋದು ಕಡಿಮೆ ಇದೆ. ಈ 7.5 ಮಾತ್ರ ಜಾಸ್ತಿ ಬಂದಿದೆ ನೋಡಿ. ಯಾವುದೇ ರೀತಿ ನೋಡಿ ಎಷ್ಟೊಂದು ಕಾಯಿಗಳಿದಾವೋ ನೋಡಿ. ಒಂದೊಂದು ಗಿಡಕ್ಕೆ ಏನಿರೋ ಒಂದು 10 ಕೆಜಿ ಮೇಲಿದೆ. ಈಗ 2-3 ದಿನ ಆದಮೇಲೆ ಕಾಯಿ ಅನ್ನೋದನ್ನು ಕಟಿಂಗ್ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಕಟಿಂಗ್ ಮಾಡೋಣ ಅಂತ. ಈಗ ನೋಡ್ಬೋದು ನೀವು ಇನ್ನೊಂದ್ಸಲ ಮತ್ತೊಮ್ಮೆ ಕಟಿಂಗ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಸೇಮ್ ಕ್ವಾಲಿಟಿನೇದು ನೋಡಿ. ತಿರುಳು ಜಾಸ್ತಿ ಇದೆ, ಬೀಜ ಅನ್ನೋದು ಕಡಿಮೆ ಇದೆ. ನೋಡ್ಬೋದು ನೀವು ತಿರುಳು ಜಾಸ್ತಿ ಇದೆ, ಬೀಜ ಅನ್ನೋದು ಕಡಿಮೆ ಇದೆ. ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತಿದ್ದು. ಯಾವುದೇ ರೀತಿ ಇದನ್ನು ಪಿಂಕ್ ಅನ್ನೋದನ್ನು ಕಾಣಿಸ್ತಾ ಇಲ್ಲ, ಇದರಲ್ಲಿ ಲೈಟ್ ಪಿಂಕ್ ಇದೆ ನೋಡಿದ್ದು. ಆಯ್ತಾ? ಮತ್ತು ಈ ಕಾಯಿ ತಿನ್ನೋಕ್ಕೆ ಒಳ್ಳೆ ರುಚಿ ಇದೆಯಲ್ಲ. ಹೌದು ಸರ್, ತುಂಬ ಟೇಸ್ಟ್.
ಕೊಬ್ಬರಿ ಕೊಬ್ಬರಿ ತಿಂದಂಗೆ ಇರ್ತದೆ. ಇನ್ನು ತಿನ್ನೋಣ. ಇದಕ್ಕೆ ಯಾವುದೇ ರೀತಿ ಗೊಬ್ಬರಗಳು ಕೊಟ್ಟಿಲ್ಲ ನೀವು? ಅಂದ್ರೆ ಇದನ್ನ ಹೇಳಿದ್ದಲ್ಲ ನೀವು, ಈ ಒಂದು ಆರು ಲೈನ್ ಮಾತ್ರ ಜಾಸ್ತಿ ನೀರು ನಿಂತಿತ್ತು ಇದೆಲ್ಲ. ಅದು ಇಲ್ಲಿಂದ ಈಚೆಗೆ ಆ ಕಡೆ ಒಂದ್ ಎರಡು ಲೈನ್ ಅಷ್ಟೇ. ಓಕೆ ಓಕೆ. ಇಲ್ಲಿಂದ ಚೆನ್ನಾಗಿದೆ ಗಿಡ. ಎಲ್ಲ ಒಂದ್ ಎರಡು ಅಡಿ ನೀರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ಬಿಡ್ತು. ಓಕೆ 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 ಓಕೆ. ಅದಕ್ಕೆ ಈ ಭಾಗದಲ್ಲಿ ಗಿಡ ಅನ್ನೋದನ್ನ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇದೆ. ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇದೆ. ಆದರೂ ನೋಡಿ ಕಾಯಿ ಎಷ್ಟು ಶೈನಿಂಗ್ ಇದೆ ನೋಡಿ ಕಾಯಿ. ಇದು ಚಿಕ್ಕ ಗಿಡಕ್ಕಿದು ನೋಡಿ. ಈ ಭಾಗದಲ್ಲಿ ನೀರು ನಿಂತಿತ್ತು, ಅಲ್ಲಿ ನೋಡ್ಬೋದು ನೀವು. ಅಲ್ಲಿ ಕೆರೆ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಈ ಕೆರೆ ತುಂಬಿ ಈ ಕಡೆ ನೀರು ಬಂದಿದೆ. ಒಂದು ಎರಡು ಎರಡೂವರೆ ಅಡಿ ಹೈಟಲ್ಲಿ ನೀರು ನಿಂತುಬಿಟ್ಟಿತ್ತು. ಈ ಗಿಡಗಳೆಲ್ಲ ಮುಳುಗೋಗಿತ್ತು ಅದರಲ್ಲಿ. ಈ ಭಾಗದಲ್ಲಿ ನೋಡ್ಬೋದು ನೀವು ಈ ಸೈಡು. ಈ ಗಿಡ ಎಲ್ಲ ಚೆನ್ನಾಗಿದೆ, ಕಾಯಿಗಳು ಚೆನ್ನಾಗಿ ಬಿಟ್ಟಿದೆ. ಅಂದರೆ ಗೊಬ್ಬರ ಅನ್ನೋದನ್ನು ಯಾವುದೂ ಹಾಕಿಲ್ಲ ಇವರು. ಅದರಿಂದ ಈ ಕಾಯಿಗಳು ಅನ್ನೋದು ನೋಡಿ ದಪ್ಪ ದಪ್ಪ ಇನ್ನು ದಪ್ಪ ಆಗ್ತಾ ಇಲ್ಲ. ಅದು ಚಿಕ್ಕದಾಗೆ ಸ್ವಲ್ಪ ಹಣ್ಣು ಅನ್ನೋದು ಹಾಕ್ತಾ ಇದೆ ಕಾಯಿ ಎಲ್ಲ. ಇದು ಹಾಂ ಒಂದು ಕಡ್ಡಿನ ಅಂದರೆ ಕಡ್ಡಿ ಅಂತಂದರೆ ಮೀಡಿಯಮ್ ಸೈಜು ಗಿಡ ಕೊಟ್ಟಿದ್ದೀವಲ್ಲ ನಾವು. ಒಂದು ಕಾಲು ಅಡಿ ಒಂದೂವರೆ ಅಡಿ ಗಿಡ ಕೊಟ್ಟಿರೋದ್ರಿಂದ ಈ ರೀತಿ ಸ್ಟೆಮ್ ಅನ್ನೋದು ನೀವು ನೀಟಾಗಿ ಮಾಡ್ಕೋಬೋದು ನೋಡಿ. ನೋಡಿ ಎಷ್ಟು ಹಣ್ಣುಗಳಿದ್ದಾವೆ ನೋಡಿ ಇದರಲ್ಲಿ. ಈ ಗಿಡಕ್ಕೆ ಸಿಕ್ಕಾಪಟ್ಟೆ ಕಾಯಿಗಳು ಬಂದಿದ್ದಾವೆ ನೋಡಿ. ಇದೇ ವಿಡಿಯೋದಲ್ಲಿ ನಿಮಗೆ ಒಂದು ಇವ್ರದ್ದು ಆಲೆ ತೋಟ ತೋರಿಸ್ತೀನಿ ನಿಮಗೆ, ಅದನ್ನು ನೋಡ್ಬೋದು ನೀವು. ಇವ್ರದ್ದು ಮೊದಲೇ ನಾವು ಮೊದಲು ತೈವಾನ್ ಪಿಂಕ್ ಕೊಟ್ಟಿದ್ದೀವಿ, ಆ ತೋಟನ ತೋರಿಸ್ತೀನಿ ನಿಮಗೆ. ಅದು ಈಗ ಎರಡು ವರ್ಷ ಆಯಿತು ನಾಟಿ ಮಾಡಿ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ. ಈ ಥರ ಏಳುವರೆ ಬಂದರೆ ತುಂಬ ಖುಷಿಯಾಗತ್ತೆ ನೋಡ್ಬೋದು ನೀವು. ಇಷ್ಟೊಂದು ಕಾಯಿಗಳಿದ್ದಾವೆ ನೋಡಿ ಇಲ್ಲಿ ನೋಡ್ಬೋದು. ಇಷ್ಟೊಂದು ಒಂದು ಗಿಡಕ್ಕೆ ನೋಡಿ 10 ಕೆಜಿ ಮೇಲೆ ಕಾಯಿದೆ ಈ ಥರ ನೋಡಿ. ಈ ಗಿಡಕ್ಕೆ ನೋಡ್ಬೋದು ನೀವು ಎಷ್ಟು ಹಣ್ಣುಗಳು ಬಿಟ್ಟಿದ್ದು ಕಾಯಿ. ಇದು ನೀವು ನೋಡ್ಬೋದು ಮಂಜನವ್ರದ್ದು ಶೆಡ್ಡು. ನಿಮ್ಗೆ ಆಗಲೇ ಅಲೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮಂಜನವ್ರ ಶೆಡ್ಡಿದು. ಮತ್ತು ಇದು ಬಂದು ಅಲೆ ತೋಟ ನಿಮಗೆ ವೀಡಿಯೋ ಮಾಡಿದ್ನಲ್ಲ ಆ ತೋಟ ಇದು. ಇದರಲ್ಲಿ ಪಿಂಕ್ ಗಿಡ ಕೊಟ್ಟಿದ್ದೀವಿ ಈಗ 2 ವರ್ಷ ಆಯಿತು ನೋಡಿ. ಅಷ್ಟೇನ 2 ವರ್ಷ ಆಯ್ತಲ್ಲ? 2 ವರ್ಷ ಆಯಿತು. ಇದು ಕಟಿಂಗ್ ಮಾಡಿದಾರೆ ನೋಡಿ. ತುಂಬ ಜನಕ್ಕೆ ಹೇಳ್ತೀನಿ ನೋಡಿ, ನೀಟಾಗಿ ಕ್ಲೀನಾಗಿ ಈ ಛತ್ರಿ ಥರ ಇಟ್ಕೋಬೇಕು ಅಂತ ಹೇಳ್ತೀನಿ. ಈ ಬುಡ ಅನ್ನೋದು ಸ್ಟೆಮ್ ಅನ್ನೋದು ನೀಟಾಗಿ ಇಟ್ಕೋಬೇಕು ನೋಡಿ. ಈಗ 2 ಅಡಿ ಇವರು ಯಾವುದೇ ರೀತಿ ರೆಂಬೆಗಳನ್ನ ಕೆಳಗಡೆ ಬಿಟ್ಟಿಲ್ಲ ನೋಡಿ. ಇದು ನೀಟಾಗಿ ಕ್ಲೀನಾಗಿ ಈಗ ಕಟಿಂಗ್ ಮಾಡಿಕೊಂಡಿದ್ದಾರೆ. ಕಟಿಂಗ್ ಮಾಡಿದ ತಕ್ಷಣ ಹೂವು ಪಿಂದೆ ಎಲ್ಲ ಮುಗ್ಗೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ. ನೀಟಾಗಿ ಕ್ಲೀನಾಗಿ ಬರ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ರು. ಇದರಲ್ಲೆಲ್ಲ ಹೂವು ಪಿಂದೆ ಎಲ್ಲ ನೋಡಿ ಎಷ್ಟೆಲ್ಲ ಸ್ಟಾರ್ಟ್ ಆಗಿದೆಲ್ಲನು. ಈಗ ಇದು 2 ವರ್ಷ ಆಯಿತು ತೈವಾನ್ ಪಿಂಕ್ ಕೊಟ್ಟಿರೋದು. ಇದು ಈಗ ದೊಡ್ಡ ಗಿಡಗಳು ನೋಡ್ಬೋದು ನೀವು. ಇದು ಬಂದು ಲಲಿತ್ ಗಿಡ ಇದು. ಇವು ಆಲ್ಮೋಸ್ಟ್ 3 ವರ್ಷ ಮೇಲೆ ಆಗಿದೆ ಇವೆಲ್ಲ ಕೆಲವೆಲ್ಲನು ನೋಡಿ. ಇದು ತೈವಾನ್ ಪಿಂಕ್ ಇದು. ಇವರಲ್ಲಿ ನಿಮ್ಗೆ ಗೊತ್ತು ಎಲ್ಲ ಗಿಡಗಳು ಇದಾವೆ ಅಂತ. ಚಿಕ್ಕ ಗಿಡ ಇದೆ, ಲಿಚ್ಚಿ ಗಿಡ ಇದೆ, ಪ್ರತಿಯೊಂದು ಪಪ್ಪಾಯಿ ಇದೆ, ಪ್ರತಿಯೊಂದು 11 ಗಿಡಗಳೂ ಇವರ ತೋಟದಲ್ಲಿದೆ. ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ. ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಹಲಸು ಇದೆ, ಹುಣಸೆ ಇದೆ, ಮತ್ತು ಬಾಳೆ ಇದೆ, ಮಾವಿದೆ, ತೆಂಗಿದೆ, ಪ್ರತಿಯೊಂದು ಎಲ್ಲನೂ ಇವರ ತೋಟದಲ್ಲಿದೆ. ಬನ್ನಿ ಮುಂದೆ ಹೋಗಿ ನೋಡೋಣ ಎಲ್ಲನೂ. ಈಗ ಎಲ್ಲ ಕಟಿಂಗ್ ಮಾಡಿದ್ದಾರೆ, ಎಲ್ಲನೂ ಕಟಿಂಗ್ ಮಾಡಿ ಈಗ ಫ್ರೂಟಿಂಗ್ ಬಿಟ್ಟಿದ್ದಾರೆ. ಇವು 4 ತಿಂಗಳಿಗೆಲ್ಲ ಫ್ರೂಟಿಂಗ್ ಬರುತ್ತೆ. ಈಗಾಗಲೇ ನೋಡಿದ್ರಲ್ಲ ಅದು ಬಂದು ತೈವಾನ್ ಲೈಟ್ ಪಿಂಕು, ಇದು ಬಂದು ತೈವಾನ್ ಪಿಂಕ್. ಇದು ವೆರೈಟಿ ಇದು. ಈಗ ನೋಡಿ ಇಲ್ಲಿ ಸೈತಾನ ಎಷ್ಟು ನೀಟಾಗಿ ಕಟಿಂಗ್ ಮಾಡಿದ್ದಾರೆ ನೀವು ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಕಟಿಂಗ್ ಮಾಡಿದರೆ ಹೂವು ಪಿಂದಿ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾಯಿದ್ದು ನಿಮ್ಗೆ ನೀಟಾಗಿ ತೋರಿಸ್ತೀನಿ ನೋಡಿ. ಈ ಥರ ಛತ್ರಿ ಥರ ಇಟ್ಕೋಬೇಕು ಗಿಡನ. ಈ ರೀತಿ ಛತ್ರಿ ಥರ ಇಟ್ಕೊಂಡ್ರೆ ಕೆಳಗಡೆ ಎಲ್ಲ ರೆಂಬೆಗಳೆಲ್ಲ ಕಟಿಂಗ್ ಮಾಡಿದ್ದಾರೆ ನೋಡ್ಬೋದು ನೀವು. ಇಲ್ಲಿ ಕೆಳಗಡೆ ಎಲ್ಲ ಕಟಿಂಗ್ ಮಾಡಿದ್ದಾರೆ. ಕಟಿಂಗ್ ಮಾಡಿದ ತಕ್ಷಣ ಒಂದೊಂದೊಂದಾಗಿ ನಿಧಾನವಾಗಿ ಕಟಿಂಗ್ ಮಾಡ್ಕೊಂಬಂದು ಈ ರೀತಿ ಶೇಪನ್ನು ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಥರ ಇಟ್ಕೊಂಡ್ರೆ ಎಷ್ಟೇ ಹಣ್ಣುಗಳು ಬಂದರೂ ಗಿಡ ಅನ್ನೋದನ್ನು ತಡ್ಕೊತದೆ. ಅಣ್ಣ ಇದು ಕಟಿಂಗ್ ಮಾಡಿ ಎಷ್ಟು ತಿಂಗಳಾಗಿದೆ? ಸರ್ 2 ತಿಂಗಳಾಯ್ತು. ಯಾ ಓಕೆ. ಸ್ವಲ್ಪ ಮಳೆಗಾಲ ಆದ್ರಿಂದ ಕೋಲ್ಡ್ ಜಾಸ್ತಿ ಇತ್ತು, ಚಳಿಗಾಲದಿಂದ ಸ್ವಲ್ಪ ಚಿಗುರನ್ನು ಸ್ವಲ್ಪ ಲೇಟ್ ಆಗಿ ಬಂದಿದೆ ಅದು. ಓಕೆ. ಈ ತರ ಕಟಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಎಷ್ಟೇ ದಪ್ಪ ಕಾಯಿ ಆದ್ರೂ ಕೆಳಗಡೆ ಬಗ್ಗಕ್ ಚಾನ್ಸ್ ಇರಲ್ಲ. ಓಕೆ. ಮತ್ತೆ ಈ ಕೆಳಗಡೆಯಿಂದ ಡ್ಯಾಮೇಜ್ ಬರಲ್ಲ ಕಾಯಿ ತನುವುಕೋಸ್ಕರ. ಹೈಟ್ ಅಲ್ಲಿ ಇದ್ರೆ ಗಿಡ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ನಿಮ್ಮ ಹತ್ರನೇ ಮಾಹಿತಿ ತಗೊಂಡಿದ್ದೀವಿ. ಅದೇ ರೀತಿ ನಾವು ಪಾಲನೆ ಮಾಡ್ತಾ ಇದೀವಿ. ಹಂಗಾಗಿ ಕಾಯಿ ಎಷ್ಟೇ ಬಿಟ್ರು ಗಿಡ ಬಗ್ಗೋದೇ ಇಲ್ಲ ಇದ್ರಲ್ಲಿ. ತುಂಬಾ ಚೆನ್ನಾಗಿದೆ. ಮತ್ತೆ 6 ತಿಂಗಳಿಗೊಮ್ಮೆ ತಿಪ್ಪೆ ಗೊಬ್ಬರ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಅದರಲ್ಲಿ ಒಂದು 200-250 ಗ್ರಾಮ್
ಅದೇ ಡಿಎಪಿ ಒಂದು 250 ಗ್ರಾಂ ಪೊಟಾಶ್ 250 ಗ್ರಾಂ ಸೂಪರ್ 250 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ ಇವೆಲ್ಲ ಮಿಕ್ಸ್ ಮಾಡಿ ನೀವು ಒಂದು 6 ತಿಂಗಳಿಗೆ ಒಂದಸಲ ಹಾಕ್ತೀರಾ ನೀಟಾಗಿ 6 ತಿಂಗಳಿಗೆ ಒಂದಸಲ ಹಾಕ್ತೀರಾ ಮತ್ತೆ ಹಣ್ಣುಗಳು ಇರುವಾಗ ಒಂಚೂರು 13045 ಇಂತವೆಲ್ಲ ಸಾಯಿಲ್ ಅಪ್ಲಿಕೇಶನ್ ಅನ್ನು ಡ್ರಿಪ್ ಮುಖಾಂತರ ಬಿಡ್ತೀರಾ ಅದನ್ನ ಅಂದ್ರೆ ಯಾವುದೇ ರೀತಿ ಗಿಡ ಸಾರಾಂಶ ಅನ್ನೋದು ಕಳ್ಕೊಳ್ಳೋದಿಲ್ಲ ಓಕೆ ಪ್ರತಿ ಒಂದಸಲ ಇದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀರಾ ನಾನು ತುಂಬಾ ಜನ ರೈತರಿಗೆ ಅದನ್ನ ಹೇಳ್ತೀನಿ ನಾಟಿ ಮಾಡಿದ ತಕ್ಷಣದಿಂದ ನೀವು ಮೂರು ತಿಂಗಳಿಗೆ ಒಂದಸಲ ಆದರೂ ಏನಾದರೂ ಒಂದು ಗೊಬ್ಬರ ಕೊಡ್ತಾ ಇರಬೇಕು ಇದಕ್ಕೆ ಇಲ್ಲ ಆರು ತಿಂಗಳಿಗೆ ಒಂದಸಲ ಕೊಟ್ಟಿಗೆ ಗೊಬ್ಬರದಲ್ಲಿ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಡಿಎಪಿ ಪೊಟಾಸ್ ಸೂಪರ್ ಮೆಗ್ನೀಸಿಯಂ ಸಲ್ಫೇಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಂತವೆಲ್ಲ ಕೊಡ್ತಾ ಇರಬೇಕು ಹಣ್ಣುಗಳು ಬಿಟ್ಟಾಗ 13045 ಇಂತವೆಲ್ಲ ಬಿಡಕೋಸ್ ಈಗ ಸಾವಯವ ಮಾಡೋರು ಆರ್ಗಾನಿಕ್ ಮಾಡೋರು ಎರೆಹುಳ ಗೊಬ್ಬರ ಉಪಯೋಗಿಸಿ ಇದನ್ನು ಜೀವಾಮೃತ ಮಾಡಿ ಪಂಚಕವಮ ಗೋಕೃಪಾಂಬತ ಮಾಡಿ ಪ್ರತಿಯೊಬ್ಬರು ಆ ಥರ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಗಿಡ ಅನ್ನೋದನ್ನ ಎಲ್ಲ ಡೆವಲಪ್ಮೆಂಟ್ ಇರುತ್ತೆ ಮತ್ತು ಕಾಯಿ ಚೆನ್ನಾಗಿ ಬರುತ್ತೆ ಹೂವು ಪಿಂದೆ ಎಲ್ಲ ಚೆನ್ನಾಗಿ ಬರ್ತದೆ ಇದು ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಪಿಂದೆಗಳು ಕಾಯಿಗಳು ಎಷ್ಟು ಬಂದಿದ್ದಾವೆ ನೋಡ್ಬೋದು ನೀವು ಇಲ್ಲಿ ನೋಡಿ ಒಂದೊಂದು ರೆಂಬೆಗಳಿಗೆ ಎಷ್ಟು ಕಾಯಿಗಳು ಬಂದಿದ್ದಾವೆ ನೋಡಿ ನೀವು ನೋಡ್ಬೋದು ನೀಟಾಗಿ ನೋಡಿ ಇದಕ್ಕೆಲ್ಲ ಹೂವು ಪಿಂದೆ ಕಾಯಿಗಳು ಎಲ್ಲ ಸಿಕ್ಕಾಪಟ್ಟೆ ಬಂದಿದ್ದಾವೆ ನೋಡಿ ನೀವು ಇಲ್ಲಿ ನೋಡಬಹುದು ಇದು ಲಲಿತ ಗಿಡ ಈ ಲಲಿತ ಗಿಡ ಬಂದು ಆಲ್ಮೋಸ್ಟ್ ಈಗ 4ನೇ ವರ್ಷ 3 ಕಂಪ್ಲೀಟ್ ಆಗಿ 4ನೇ ವರ್ಷ ಇದು 4 ಲಲಿತ ಗಿಡ ಕೆಂಪು ಕಾಯಿ ಬರುತ್ತೆ ಇದು ಈಗ ಇದನ್ನು ಸಹಿತ ಕಟಿಂಗ್ ಮಾಡಿದರೆ ಕಟಿಂಗ್ ಮಾಡಿದ ತಕ್ಷಣ ಎಷ್ಟೊಂದು ಕಾಯಿಗಳು ಬರ್ತಾ ಇದ್ದು ನೀವು ನೋಡಬಹುದು ನೀವು ನೋಡಿ ಎಷ್ಟೊಂದು ಕಾಯಿಗಳು ಇದಾವೆ ನೋಡಿ ಈಗ ಒಂದೊಂದು ಗಿಡಕ್ಕೆ ಏನಿದೆ ಒಂದು ಕ್ವಿಂಟಲ್ ಆದರೂ ಬರುತ್ತಾ ಆವರೇಜ್ ಒಂದು 6 ಬಾಕ್ಸ್ ಬರುತ್ತೆ ಸರ್ 6 ಬಾಕ್ಸ್ 6 ಬಾಕ್ಸ್ ಅಂದ್ರೆ 120 ಕೆಜಿ ಅಂದ್ರೆ 100 ಕೆಜಿ ಲೆಕ್ಕ ಈಗ ಸದ್ಯಕ್ಕೆ 4ನೇ ವರ್ಷ ಒಂದು ಗಿಡಕ್ಕೆ ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಲೆಕ್ಕ ಬರುತ್ತೆ ನಿಮಗೆ ಒಂದು ಕ್ರಾಪ್ಗೆ ಅದೇ ಒಂದು ಕ್ರಾಪ್ಗೆ ಅಂದ್ರೆ ವರ್ಷಕ್ಕೆ 2 ಸಲ ತಗೊಂತಾರೆ ಇದನ್ನ 2 ಸಲ ಅಂತಂದ್ರೆ ಒಂದು ಗಿಡಕ್ಕೆ ಒಂದು ಕ್ವಿಂಟಲ್ ಅಂದ್ರೆ ವರ್ಷದಲ್ಲಿ ಒಂದು ಗಿಡದಿಂದ 2 ಕ್ವಿಂಟಲ್ ತಗೊಂತಾರೆ ಅಂದ್ರೆ 200 ಕೆಜಿ ಅವರೇಜ್ ಓಕೆ ಇದಕ್ಕೆ ಬೇಕಾದ್ರೆ ಅಂತ ಲಾಗುಡು ಎಲ್ಲ ಕೊಡ್ತೀರಾ ತಿಪ್ಪೆಗದ ಬೇವಿನಿಂಡಿ ಒಂಗಿಹಿಂಡಿ ಪೊಟಾಸ್ ಗೊಬ್ಬರ ಜಾಸ್ತಿ ಮಾಡ್ತೀವಿ ಒಂಗಿಹಿಂಡಿ ಬೇವಿನಿಂಡಿ ಜಾಸ್ತಿ ಮಾಡ್ತೀವಿ ಓಕೆ ಓಕೆ ಅಂದ್ರೆ ನಿಮ್ಮದೇ ಆದಂತ ಗೊಬ್ಬರನ ನೀವೇ ನಿಮ್ಮ ಗಿಡಗಳಿಗೆ ಉಪಯೋಗಿಸ್ಕೊಂತೀರಾ ಅಂದ್ರೆ ಹೊರಗಡೆಯಿಂದ ಎಲ್ಲಿ ನೀವು ತಗೊಂಬರಲ್ಲ ನೀವು ಎಲ್ಲ ನಿಮ್ಮದೇ ಸ್ವಂತ ಎಲ್ಲ ಓಕೆ ಓಕೆ ನಿಮ್ದು ಇದನ್ನು ಇದೆಲ್ಲ ಶೆಡ್ದು ಇದನ್ನ ದನಗಳು ಇದಾವೆ ಆಮೇಲೆ ಹಸುಗಳು ಇದಾವೆ ಕುರಿ ಇದೆ ಮೇಕೆ ಇದೆ ಆಮೇಲೆ ಇನ್ನ ಏನಿದೆ ಹಂದಿ ಫಾರ್ಮ್ ಇದೆ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದ ತೋರಿಸಿದ್ದೆ ನಾವು ಹಂದಿ ಫಾರ್ಮ್ದು ಅದು ತುಂಬಾ ಇಂಪಾರ್ಟೆಂಟ್ ಗಿಡಗಳಿಗೂ ಅದರಿಂದ ನಿಮ್ಮ ತೋಟ ಅನ್ನೋದನ್ನ ನೋಡಿದ್ರೆ ಒಳ್ಳೆ ಖುಷಿ ಆಗತ್ತೆ ಒಳ್ಳೆ ಹಸುರು ಕಾಣಿಸ್ತಾ ಇದೆ ತುಂಬಾ ಖುಷಿ ಆಗತ್ತೆ ಇದನ್ನ ಇಲ್ಲಿ ನೀವು ನೋಡ್ಬೋದು ಇದು 4 ವರ್ಷ ಲಲಿತ್ ಗಿಡ ಇದು 4 ವರ್ಷ ಗಿಡ ಈ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಬಂದು ಈಗ 2ನೇ ವರ್ಷ ತೈವಾನ್ ಪಿಂಕ್ ವೆರೈಟಿ ಇದು ನೋಡ್ಬೋದು ಎಷ್ಟೊಂದು ಹೂವುಗಳು ಬಿಟ್ಟಿದ್ದಂಡಿ ಹೂವು ಪಿಂದೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ಇದರಲ್ಲಿ ತುಂಬ ಜನಕ್ಕೆ ನಾನು ಹೇಳ್ತೀನಿ ಹೆಣ್ಣು ಗಂಡು ಅಂತ ಈಗ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೆ ನೋಡಿದರೂ ಇದರಲ್ಲಿ ಇದು ಕಾಣಿಸ್ತಾ ಇದಲ್ಲ ನಿಮಗೆ ಇಲ್ಲಿ 3 ಇದೆ ನೋಡಿ ಇದರಲ್ಲಿ ಆ ಕಡೆ ಈ ಕಡೆ ಇರೋದು ಗಂಡು ಮಧ್ಯದಲ್ಲಿರೋದು ಹೆಣ್ಣು ಇಂಥವೆಲ್ಲ ಕೆಲವೊಂದು ರೆಂಬೆಗಳೆಲ್ಲ ಬರುತ್ತೆ ಕೆಲವೊಂದು ಕಡೆ ಬರಲ್ಲ ಅದು ಈಗ ನೋಡ್ಬೋದು ನೀವು ನೋಡಿ ಇಲ್ಲೆಲ್ಲ ನೋಡಿ ನೋಡ್ಬೋದು ಆ ಕಡೆ ಈ ಕಡೆ ಇರೋದು ಗಂಡು ಮಧ್ಯದಲ್ಲಿರೋದು ಹೆಣ್ಣು ಇದು ಇವೆಲ್ಲ ತೆಗಿತಾ ಇರಬೇಕು ಅದೆಲ್ಲ ಎಲ್ಲನೂ